ಕೆಪಿಎಂಇ ಕಾಯ್ದೆಗೆ ವಿರೋಧಿಸಿ ನಡೆಸುತ್ತಿರುವ ಪ್ರತಿಭಟನೆ ತೀವ್ರ ಸ್ವರೂಪ ಪಡೆದುಕೊಂಡಿದೆ. ಇದುವರೆಗೆ ಹೊರ ರೋಗಿಗಳ ಸೇವೆಯನ್ನು ಮಾಡುತ್ತಿದ್ದ ಖಾಸಗಿ ಆಸ್ಪತ್ರೆಗಳ ಸೇವೆ ನಾಳೆಯಿಂದ ರೋಗಿಗಳಿಗೆ ಲಭ್ಯವಿರುವುದಿಲ್ಲ. ಈ ಒಪಿಡಿ ಸೇವೆಯನ್ನು ಸ್ಥಗಿತಗೊಳಿಸಲಿರುವ ಖಾಸಗಿ ವೈದ್ಯರು ಮತ್ತಷ್ಟು ಪ್ರತಿಭಟನೆಯನ್ನು ತೀವ್ರಗೊಳಿಸಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಲು ನಿರ್ಧರಿಸಿದ್ದಾರೆ. ಖಾಸಗಿ ಆಸ್ಪತ್ರೆಗಳ ವಿಧೇಯಕ ವಿರೋಧಿಸಿ ನಡೆಸುತ್ತಿರುವ ವೈದ್ಯರ ಮುಷ್ಕರಕ್ಕೆ ಈಗಾಗಲೇ ರಾಜ್ಯದ ಜನರು ತತ್ತರಿಸಿ ಹೋಗಿದ್ದಾರೆ. ದಿನೇ ದಿನೇ ಸೂಕ್ತ ಕಾಲದಲ್ಲಿ ವೈದ್ಯಕೀಯ ಸೇವೆ ಲಭ್ಯವಾಗದೆ ಸಾವಿನ ಸರಣಿ 8ಕ್ಕೇರಿದೆ. ಇನ್ನು ಇದೀಗ ಹೊರ ರೋಗಿಗಳ ಸೇವೆ ಒದಗಿಸುತ್ತಿದ್ದ ಖಾಸಗಿ ವೈದ್ಯರು ಇದನ್ನು ಸಹ ಬಂದ್ ಮಾಡಲು ನಿರ್ಧರಿಸಿದ್ದಾರೆ. ಐಎಂಎ ಮತ್ತು ಘಾನಾ ಮತ್ತಿತರ ಸಂಘಟನೆಗಳು ಇಂತಹ ನಿರ್ಧಾರವನ್ನು ಕೈಗೊಂಡಿದ್ದು ಪ್ರತಿಭಟನೆಯನ್ನು ಮತ್ತಷ್ಟು ತೀವ್ರಗೊಳಿಸುವ ನಿಟ್ಟಿನಲ್ಲಿ ಮುಂದಾಗಿವೆ. ಪ್ರಮುಖವಾಗಿ ಎರಡನೇ ಬೇಡಿಕೆಗಳು ಕಂಡಿರುವಂತಹ ಕಮಿಟಿ ಸ್ಟಾಪ್ ಮಾಡಬೇಕು. ನಮ್ಮನ್ನು ಈಗಾಗಲೇ ಪ್ರಶ್ನೆ ಮಾಡಿದ್ದೇನೆ ಜಿಲ್ಲಾ ಗ್ರಾಹಕ ನ್ಯಾಯಾಲಯ ಎರಡನೇ ದರ ನಿಗದಿ ಮಾಡುವಂತಹ ವಿಚಾರದಲ್ಲಿ ಸಂಪೂರ್ಣವಾಗಿ ಪರಿಣಾಮ ಸರ್ಕಾರಿ ಸ್ಕೀಮ್ಗಳಿಗೆ ನಿಗದಿಪಡಿಸಿದಂತಹ ದರದಲ್ಲಿ ನಾವು ಚಂದ್ರ ನೀಡ್ತಾ ಇದ್ದೀವಿ ನೀಡ್ತಾ ಇದ್ದೀವಿ. ನಮಗೆ ಇದುವರೆಗೆ ಈಗಾಗಲೇ 7 ವರ್ಷದಿಂದ ಕೆಲಸ ಮಾಡ್ತಾ ಬಂದಿದ್ದಾರೆ. ಸರ್ಕಾರಿನ ಬಡವರಿಗೆ ಅಂತ ಏನು ಸ್ಕೀಮ್ಗಳನ್ನು ಜಾರಿಗೆ ತರುತ್ತೋ ಅದಕ್ಕೆ ಸರ್ಕಾರಿ ನಿಗದಿ ಮಾಡಿದಂತ ನಾವು ರೆಡಿ ಇದೀವಿ. ಆದ್ರೆ ಉಳಿದಂತೆ ಒಟ್ಟಾರೆ ದರ ಎರಡು ವಿಷಯದಲ್ಲಿ ಅವರು ರಾಜಿ ಆದ್ರೆ ಉಳಿದಿದ್ದಾರೆ. ಯಾರ ಕಾರಣಕರ್ತರು 8 ತಿಂಗಳಿನಿಂದ ನಾವು ಈ ಪ್ರೊಟೆಸ್ಟ್ ಮಾಡ್ತಾ ಇದೀವಿ ಅಂತ ಬಂದಾಗ ಮನವಿ ಮಾಡ್ತಾ ಬಂದಾಗ ಇದೆಲ್ಲವನ್ನು ಮೀರಿ ನಮ್ಮನ್ನ ಬೀದಿಗೆ ಬಿಟ್ಟಿಸಿದ್ರಲ್ಲ, ಬೀದಿಗೆ ತಳ್ಳದ್ರಲ್ಲ, ಡಾಕ್ಟರ್ಗಳೆಲ್ಲ ಬೀದಿಗೆ ಕೂತ್ಕೊಂಡು ರೋಗಿಗಳ ಸಾಯೋ ಪರಿಸ್ಥಿತಿಗೆ ತಂದಿರ್ತಾರಲ್ಲ, ಯಾರ ಕಾರಣ ಸಂಬಂಧಪಟ್ಟಂತ ವ್ಯಕ್ತಿನ ಈ ಪ್ರಶ್ನೆ ಕೇಳಬೇಕು. ಅದು ಇದಕ್ಕೆ ನನ್ನ ಹತ್ರ ಯಾವ ಸಚಿವರು ಇನ್ಯಾರನ್ನು ಕೇಳಿ ಬಿಡಬಡಿ ಕೇಳಕ್ಕಾಗತ್ತೆ ಆರೋಗ್ಯ ಸಚಿವರನ್ನ ಕೇಳಬೇಕು.